ನಲ್ಲಿ ಬದಲಾವಣೆ ತರಲಿಕ್ಕೆ ವಿಫಲ ಆಗಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ, ಬೇರೆ ಇನ್ನೇನು ಸಾಕ್ಷಿ ಇಲ್ಲ. ಸೊ ಅಲ್ಟಿಮೇಟ್ಲಿ ಈಗೇನು ಬಜೆಟ್, ಲಾಸ್ಟ್ ಟೈಮ್ ಬಜೆಟ್, ಈಗ ಅವರೇನೋ ಬಜೆಟ್ 17ನೇ ತಾರೀಕು ಅನೌನ್ಸ್ ಮಾಡ್ತೀವಿ, ಎಲ್ಲರ ಅಕೌಂಟ್ಗೂ ದುಡ್ಡು ಹೋಗಿ ಮಾಡ್ತೀವಿ ಅಂತ ಹೇಳ್ತಾ ಇದಾರಲ್ಲ. ನಿಮ್ಮ 3.5 ವರ್ಷ ಟಿಕೆಟ್ ಟೈಮ್ ಇತ್ತಲ್ಲಪ್ಪ, 3 ವರ್ಷದಲ್ಲಿ ಯಾರ್ಯಾರು ಬೇಕೋ ಹಣ ಕೊಡ್ಬೋದಾಗಿತ್ತು, ಯಾರ್ಯಾರು ಬೇಕೋ ಸಹಾಯ ಮಾಡ್ಬೋದಾಗಿತ್ತು, ಅವ್ರ ಬದುಕಿನಲ್ಲಿ ಏನಾದ್ರು ಮಾಡ್ಬೋದಾಗಿತ್ತು, ಗೊಬ್ಬರ ಬೆಲೆ ಕಡಿಮೆ ಮಾಡ್ಬೋದಾಯಿತು, ಡೀಸೆಲ್ಗೆ ಸಬ್ಸಿಡಿ ಕೊಡ್ಬೋದಾಯಿತು, ಪೆಟ್ರೋಲ್ ಸಬ್ಸಿಡಿ ಕೊಡ್ಬೋದಾಯಿತು, ಗ್ಯಾಸು ಎಲ್ಲ ಬೋರ್ಡ್ ಹಾಕ್ಕೊಂಡಿದ್ರಲ್ಲ ಆ ಗ್ಯಾಸು ಪ್ರೈಮ್ ಮಿನಿಸ್ಟರ್ದು, ಇದು ಎಲ್ಲ ಪೆಟ್ರೋಲ್ ಬ್ಯಾಂಕಲ್ಲಿ ಒಂದು ಹೆಣ್ಮಗಳ ಜೊತೆ ಏನು ಗ್ಯಾಸ್ನ ಉಜ್ವಲ ಭವಿಷ್ಯ ಅಂತ ಹೇಳ್ತಿದ್ರು. ಅಚ್ಚೇ ದಿನ ಬರ್ತದೆ ಅಂತ, ಎಲ್ಲ ಅಚ್ಚೇ ದಿನ, ಯಾರಿಗೆ ಅಚ್ಚೇ ದಿನ, ಕೋವಿಡಲ್ಲಿ ಯಾರಿಗಾರು ಬಂತ? ಹಾಂ ಪಾಪ, ಯಾರು ಮಂತ್ರಿಗಳೆಲ್ಲ ಏನೋ ಮಾತಾಡ್ತಾರಲ್ಲ, ಈ ಬೆಡ್ ಸ್ಕ್ಯಾಮು ನಾವು ಮಾಡಿದ್ವಾ, ಹೆಣದ ಮೇಲೆ ಹಣ ನಾವು ಹೊಡೆದಿದ್ವಾ, ಎಲ್ಲ ಕಂಪ್ಲೀಟ್ ಹಾಸ್ಪಿಟ್ಲು ಪ್ರತಿಯೊಂದು ಕೋವಿಡ್ ಸಂದರ್ಭದಲ್ಲಿ ಯಾವ್ದಾವ್ದು ಪರ್ಚೇಸ್ ಮಾಡಿದ್ರು 200-300% ಇದು. ಈ ಕೆಂಪಣ್ಣಂದು ಅರ್ಜಿನ ನಾವೇಳಿದ್ವಾ? ಈಗ ತಿಪ್ಪಾರೆಡ್ಡಿದು ಅದು ಯಾವುದೋ ಒಂದು ವಿಡಿಯೋ ಬಂದಿದೆಯಲ್ಲ, ನಾವೇಳಿದ್ವಾ? ಯತ್ನಾಳ್ ಸ್ಟೇಟ್ಮೆಂಟ್ ನಾವು ಮಾತಾಡಿದ್ವಾ? ಇವರು ವಿಶ್ವನಾಥ್ ಸ್ಟೇಟ್ಮೆಂಟ್ ನಾವು ಮಾತಾಡಿದ್ವಾ? ಹಾಂ, ಯಾರ್ಯಾರಿಗೆ ಏನೇನು ಬಿರುದು ಕೊಡಬೇಕೋ, ಎಲ್ಲ ಇದನ್ನ ಮಾಡಬೇಕೋ, ಎಲ್ಲ ಕೊಲೆಗಳು, ದಯಾಮರಣಗಳು, ಆತ್ಮಹತ್ಯೆಗಳು ಇವೆಲ್ಲ ನಾವು ಮಾಡಿಸಿದ್ವಾ? ಪೊಲೀಸ್ ಸ್ಕ್ಯಾಂಡಲ್ನ ನಾವು ಮಾಡಿಸಿದ್ವಾ? ಈಗ ಮೊನ್ನೆ ಪ್ರಜಾವಾಣಿಯಲ್ಲಿ ಬಂದಿತ್ತಪ್ಪ ಸಂದರ್ಶನಕ್ಕೆ KPSC ಇಂಜಿನಿಯರ್ಗಳದು, ನಾವು ಹೇಳಿದ್ವಾ? ಈಗ ಇವರು ಗವರ್ನರ್ಗೆ ಕೊಡಬೇಕಾದಂಥ ಹುದ್ದೆ ಯಾವುದು, ವೈಸ್ ಚಾನ್ಸಲರು, ಅದರಲ್ಲಿ 4 ಕೋಟಿ 5 ಕೋಟಿ ರೂಪಾಯಿ ಲಂಚ ಆಗ್ತಾಯಿದೆ ಅಂತೇಳಿ ಪ್ರತಾಪ್ ಸಿಂಹ ಹೇಳಿದ್ನ, ನಾನು ಹೇಳಿದ್ನ? ಇವೆಲ್ಲ BJPಯ ಸಾಧನೆಗಳು, ಇವೆಲ್ಲ BJPಯವರು ಹೇಳಿ ಇದನ್ನು ಅವರು ನಮ್ಮ ಜನರಿಗೆ ನಮಗೂ ಕೂಡ ಹಾರಕ್ಕೆ ಕೊಟ್ಟಿದ್ದಾರೆ. ಇವತ್ತು ಕೂಡ ಅನೇಕ ಪೇಪರ್ಗಳಲ್ಲಿ ಅನೇಕ ಹಗರಣಗಳು ಈಚೆ ಬಂದಿದೆ. ನೀವು ಮಾಧ್ಯಮದವರು ಭಾಳ ಉತ್ತಮವಾಗಿ ಜನಕ್ಕೆ ಇದನ್ನೆಲ್ಲ ಪರಿಚಯ ಮಾಡ್ತಾಯಿದ್ದೀರಿ. ಸೊ ಅದಕ್ಕೆ ಜನ ಇವರೆಲ್ಲ ಯಾಕೆ ಬರ್ತಾಯಿದ್ದಾರೆ ಅಂತಂದರೆ, ನಮಗೆ ಭವಿಷ್ಯ ಇಲ್ಲ, ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ಅಧಿಕಾರಕ್ಕೆ ಬರಬೇಕು ಅಂಥೇಳಿ ಯಾವ ಕಂಡೀಷನ್ ಇಲ್ಲದೆ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದಾರೆ. ನಾನು ಅವ್ರಿಗೆ ಹೃದಯಪೂರ್ವಕವಾಗಿ, ನಾನು ಎಲ್ಲರೂ ಕೂಡ ಹೇಮಂತ್ ಮತ್ತು ಅವರ ಸ್ನೇಹಿತರು, ನಮ್ಮ ಬೆಮ್ಮೆಲ್ ಕಾಂತರಾಜ್ ಅವರು, ಅವರ ಸ್ನೇಹಿತರು, ಮುಖಂಡಗಳು ಎಲ್ಲ ಸಮ್ಮುಖದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಇವರೆಲ್ಲರೂ ಕೂಡ ನಾವು ಬರ್ಮಾಡ್ಕೊಳ್ತಾ ಇದೀವಿ. ಯಾವೆರಡು ಇಲ್ಲ, ಏನಿಲ್ಲ. ಕಾಂಗ್ರೆಸ್ ಪಕ್ಷ ತೀರ್ಮಾನ ಮಾಡಿದೆ, 2ನೇ ತಾರೀಕು ಎಲೆಕ್ಷನ್ ಕಮಿಟಿ ಮೀಟಿಂಗ್ ಮಾಡ್ತಾ ಇದ್ದೀನಿ 2ನೇ ತಾರೀಕು. ಅದಾದ ಮೇಲೆ ಸ್ಕ್ರೀನಿಂಗ್ ಕಮಿಟಿ ಅನೌನ್ಸ್ ಬರ್ತದೆ, ಅಲ್ಲಿ ಕೂತ್ಕೊಂಡು ಆದಷ್ಟು ಜಲ್ದಿ ಅನೌನ್ಸ್ಮೆಂಟ್ ಮಾಡ್ತೀವಿ. ಕೆಲವ್ರಿಗೆಲ್ಲ ಕ್ಯೂ ಹೇಳ್ತೀವಿ, ಯಾರು ಏನೇಳಿ, ನನಗೊಂದೇ ಒಂದು ಟಿಕೆಟ್. ಯಾರು 2 ಟಿಕೆಟ್ ಯಾರು ಅರ್ಜಿ ಹಾಕಿಲ್ಲ, ಯಾರು ಅರ್ಜಿ ಹಾಕಿಲ್ಲ. ಒಂದು 2-3 ಜನ ಎಲ್ಲಿ ಬೇಕಾದ್ರೂ ಕೊಡಿ ಅಂತ ಅರ್ಜಿ ಹಾಕಿದ್ದಾರೆ. ಅದು ಬಿಟ್ಟರೆ ಎಲ್ಲ ಒಂದೇ ಟಿಕೆಟ್ ಕೇಳಿರೋದಿಲ್ಲ. ಎಲ್ಲ ದುಡ್ಡು ಕಟ್ಟಿರೋರೆಲ್ಲ 2 ಲಕ್ಷ ಕಟ್ಟಿರೋರು, 1 ಲಕ್ಷ ಕಟ್ಟಿರೋರೆಲ್ಲ ಒಂದೊಂದು ಕೊಟ್ಟಿದ್ದಾರೆ, ಡಬಲ್ ಯಾರು ಕೊಟ್ಟಿಲ್ಲ. ಎಲ್ಲರ ಹತ್ರ ಕರೆದು ಮಾತಾಡಿದೀವಿ, ಇನ್ನು ಯಾರ ಹತ್ರ ಇದ್ರು ಮಾತಾಡ್ತೀವಿ. ಒಳ್ಳೆ ಶುಭ ಕಾಲ ಬಂದಿದೆ ನೋಡಪ್ಪ. ಪಂಚಮ್ ಶಾಲಿಗಾಗಿರ್ಬೋದು, SC ST ವಿಚಾರ ಇರ್ಬೋದು, ಒಕ್ಕಲಿಗಿರ್ಬೋದು, ಎಲ್ಲರಿಗೂ ಕೂಡ ಈ ಸರ್ಕಾರ ಮೋಸ ಮಾಡಿಬಿಟ್ಟಿದೆ. ಎಲ್ಲರಿಗೂ ಕೂಡ ಯಾರು ಯಾವುದು ಕೂಡ ಕಾನೂನು ಬದ್ಧವಾಗಿಲ್ಲ. ಸುಪ್ರೀಂ ಕೋರ್ಟಲ್ಲಿ ಒಂದು ಕಾನೂನಿದೆ, ಅವರು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ತರಬೇಕಾಯಿತು. ಡೆಲ್ಲಿಯಲ್ಲಿ ಅಮೆಂಡ್ಮೆಂಟ್ ಪಾಸ್ ಮಾಡಿಬಿಟ್ಟು ಗವರ್ನರ್ ಕಳಿಸ್ಬೇಕಾಗಿತ್ತು. ಯಾಕೆ ಕಳಿಸಿಲ್ಲ? ಅವ್ರು ಮಿನಿಸ್ಟ್ರಿ ಹೇಳಿದ್ದಾರೆ ನಮ್ಮ ಮುಂದೆ ಪ್ರಸ್ತಾವನೆ ಇಲ್ಲ ಅಂತ ಹೇಳಿದ್ದಾರೆ. ಇವ್ರು ಯಾವುದೋ ಒಂದು ಏನೋ ಒಂದು ಬದ್ಬಿಟ್ಟು ಒಂದು ಘೋಷಣೆ ಮಾಡಿಬಿಟ್ಟು ಏನು ನಮ್ಮದು ಅಲ್ಲೆಲ್ಲ ಅನೌನ್ಸ್ಮೆಂಟ್ ಮಾಡ್ತಿರು, ನಮ್ಮದು ವಿಕ್ಟ್ರಿ 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 ಅಂತ. ಏನು ತಿಕ್ಬಿಟ್ರಿ, ಏನು ಕಾನೂನು ಗೊತ್ತಿಲ್ವಾ? ಯಾಕೆ ಅವತ್ತು ಹೇಳಿಕೆ ಕೊಡಬೇಕಾಯ್ತಲ್ಲ, ಬಂದು ಚೀಫ್ ಮಿನಿಸ್ಟರ್ ನೇರವಾಗಿ ಬಂದು ನಾನು ಈ ಸಮಾಜಕ್ಕೆ ಹೇಳಿದ್ದೀನಿ ಅಂತ ಹೇಳ್ಬೋದಾಯ್ತಲ್ಲ ಪ್ರೆಸ್ ಕಾನ್ಫರೆನ್ಸಲ್ಲಿ. ಅಂಥ ದೊಡ್ಡ ಮೇಜರ್ ಅನೌನ್ಸ್ಮೆಂಟ್ ಇದ್ದರೆ ಯಾಕೆ ಲಾ ಮಿನಿಸ್ಟರ್ನ ಬೇರೆಯವ್ರನ್ನ ಕಳಿಸಿಸ್ಬಿಟ್ಟು ಮಾಡಿದ್ರು? ದಟ್ ಮೀನ್ಸ್ ಅವ್ರ ಕೈಲಿ ಇಂಪ್ಲಿಮೆಂಟ್ ಮಾಡೋಕೆ ಆಗ್ತಾಯಿಲ್ಲ. ಅದೇನೋ 3 ತಿಂಗಳು ಆದಮೇಲೆ ವರದಿ ತರಿಸ್ಕೊಳ್ತಾರಂತೆ. ಇವ್ರು ಖಾಲಿ ಆಗೋಗಿರ್ತಾರೆ. ಇನ್ನು 60 ದಿನ ಈ ಎಲೆಕ್ಷನ್, ಇನ್ನು 27-28ನೇ ತಾರೀಕು ಫೆಬ್ರವರಿಗೆ ಇವ್ರದ್ದು ಪೆನ್ನು ಪೇಪರ್ ಎಲ್ಲ ಕೆಳಗಡೆ ಬಿದ್ದೋಗಿರ್ತದೆ, ಅಧಿಕಾರಿಗಳ ಕೈಲಿ 48 ದಿನ ಇರ್ತದೆ. ಅದಾದ್ಮೇಲೆ ಕಾಂಗ್ರೆಸ್ ಅವ್ರ ಕೈಲಿ ಅಧಿಕಾರ ಬಂದಿರ್ತದೆ. ಕಾಂಗ್ರೆಸ್ ಸರ್ಕಾರ ಬಂದ್ರೆ ಪಂಚಮಸಾಲೆ ಮೀಸಲಾತಿ ಹೆಚ್ಚಳ ಮಾಡ್ತೀರಾ? ನಾವೆಲ್ಲ ಬೇರೆ ಮಾತಾಡ್ತೀವಿ ನಿಮ್ಮ ಹತ್ರ. ಇವರು ಆ ಜನರ ವಿಶ್ವಾಸ ತೆಗೆದುಕೊಳ್ಳಿಕ್ಕೆ ವಿಫಲ ಆಗಿದ್ದಾರೆ.